ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ನಾನಿಲ್ಲಿ ಒಂದು ರುಚಿಯಾದ ಕಡಲೆಕಾಯಿ ಬೀಜದ ದೋಸೆ ತೋರಿಸ್ತಾ ಇದ್ದೀನಿ. ಅದೊಂದು ವೆರೈಟಿ ದೋಸೆ. ಇದಕ್ಕೆ ಒಂದು ಕಾಂಬಿನೇಷನ್ ಚಟ್ನಿ ರೆಸಿಪಿ ಕೂಡ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಎರಡೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ದೋಸೆ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂತ ನೀವೇ ನೋಡ್ಬೋದು. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ನಾನು 1 ಕಪ್ಪಷ್ಟು ದೋಸೆ ಅಕ್ಕಿನ ತೊಗೊಂಡಿದ್ದೀನಿ. ಇದಕ್ಕೆ 1/2 ಕಪ್ಪಷ್ಟು ಗಟ್ಟಿ ಅವಲಕ್ಕಿ ಅಥವಾ ದಪ್ಪ ಅವಲಕ್ಕಿನ ಸೇರಿಸ್ಕೊಂಡಿದ್ದೀನಿ, ಹಾಗೂ 1/2 ಕಪ್ಪಷ್ಟು ಕಡಲೆಕಾಯಿ ಬೀಜ. ಇಷ್ಟನ್ನು ಚೆನ್ನಾಗಿ ತೊಳೆದು ಒಂದು 3 ಗಂಟೆಗಳ ಕಾಲ ನೆನೆ ಹಾಕಬೇಕು. ಚೆನ್ನಾಗಿ ನೆನಿಬೇಕು. ಕಡಲೆಕಾಯಿ ಬೀಜ ಎಲ್ಲ ಸ್ವಲ್ಪ ಟೈಮ್ ತೊಗೊಳತ್ತೆ. ಒಂದು 3-4 ಗಂಟೆ ನೆನೆದ್ರೆ ಸಾಕು. ಈಗ ಅಕ್ಕಿ ಚೆನ್ನಾಗಿ ನೆಂದಿದೆ. ಇದನ್ನು ನಾನು ನೀರಿಂದ ಸಪ್ರೇಟ್ ಮಾಡಿ ಮಿಕ್ಸಿನಲ್ಲಿ ನುಣ್ಣಗೆ ರುಬ್ಕೊಳ್ತೀನಿ. ರುಬ್ಬಬೇಕಾದ್ರೆ ನೀರು ನೀವು ನೋಡ್ಕೊಂಡು ಸೇರಿಸ್ಕೊಳ್ಳಿ. ದೋಸೆ ಹಿಟ್ಟಿನ ಹದಕ್ಕೆ ಬರಬೇಕು. ಅಷ್ಟು ಸ್ಮೂತಾಗಿರಬೇಕು ಈ ಹಿಟ್ಟು. ನಾರ್ಮಲ್ ನೀವು ದೋಸೆ ಏನು ಮಾಡ್ತೀರಾ ಆ ಹಿಟ್ಟಿನ ಹದಕ್ಕೆ ಇರಬೇಕು. ನೋಡಿ, ಈ ರೀತಿ ದೋಸೆ ಹಿಟ್ಟಿರುತ್ತೆ ಆ್ಯಂಡ್ ಈ ಕನ್ಸಿಸ್ಟೆನ್ಸಿಗೆ ಇರಬೇಕು. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸಾಧಾರಣ 1 ಚಮಚದಷ್ಟು ಉಪ್ಪು ಸೇರಿಸ್ಕೊಂಡು ನಾನು ಕೈಯಲ್ಲೇ ಕಲಿಸ್ಕೊಳ್ತಾ ಇದ್ದೀನಿ. ಕೈಯಲ್ಲಿ ಕಲಿಸೋದ್ರಿಂದ ಬೇಗ ಹುದುಗುತ್ತೆ. ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇನ್ನು ಈ ಹಿಟ್ಟನ್ನ 6-7 ಗಂಟೆಗಳ ಕಾಲ ಹುಳಿ ಬರ್ಸೋಕ್ಕೆ ಅಂದರೆ ಫರ್ಮೆಂಟೇಷನ್ ಆಗೋಕ್ಕೆ ಇಡಬೇಕಾಗತ್ತೆ. ಇದು ನೆಕ್ಸ್ಟ್ ಡೇ ಚೆನ್ನಾಗಿ ಹುಳಿ ಬಂದಿದೆ ನೋಡಿ, ಹಾಗೂ ತುಂಬ ಚೆನ್ನಾಗಿ ಒದಗಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅನ್ಸತ್ತಿ ನಿಮಗೆ ಹಿಟ್ಟು ತುಂಬ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಕೂಡ ಸೇರಿಸ್ಕೊಳ್ಬೋದು. ಇನ್ನು ಈ ದೋಸೆಗೆ ನಾನು ಚಟ್ನಿ ರೆಸಿಪಿ ಶೇರ್ ಮಾಡ್ತೀನಿ ಅಂದಿದ್ದನಲ್ಲ, ಚಟ್ನಿಗೆ ನಾನು 1/2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಂತರ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಈ ಥರ ಸ್ಲೈಸ್ ಮಾಡಿ ಎಣ್ಣೆನಲ್ಲಿ ಬಾಡಿಸ್ಕೊಳ್ಬೇಕು. ಇದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಒಂದು ಮೀಡಿಯಂ ಗಾತ್ರದ ಟೊಮೆಟೋನ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿ ಆಗಿರುತ್ತೆ ಈ ಚಟ್ನಿ ಮಾತ್ರ ಈ ದೋಸೆಗೆ ಹೇಳಿ ಮಾಡಿಸಿದ್ದು ಅಂತಲೇ ಹೇಳ್ಬೋದು. ಸೊ ಈ ದೋಸೆ ಮಾಡಿದ್ರೆ ಈ ಚಟ್ನಿನ ಖಂಡಿತವಾಗೂ ಟ್ರೈ ಮಾಡಿ. ಖಾರಕ್ಕೆ ನಾನು 1 ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ, 1/2 ಕಪ್ಪಷ್ಟು ತೆಂಗಿನಕಾಯಿನ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಕೆಂಪು ಚಟ್ನಿ ಆಗಿರೋದ್ರಿಂದ ನಾನಿಲ್ಲಿ 1 ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಬಾಡಿಸ್ಕೊಳ್ಬೇಕು. ಇಲ್ಲಿ ನಾನು ಕಡಲೆಕಾಯಿನ ಉಪಯೋಗ ಮಾಡ್ತಾ ಇದ್ದೀನಿ ಚಟ್ನಿಗೆ. ಹುರಿದಿರುವಂತಹ ಕಡಲೆಕಾಯಿನ ನಾನಿಲ್ಲಿ ಸೇರಿಸ್ಕೊಳ್ತೀನಿ. ಇನ್ ಕೇಸ್ ಹುರಿದಿರುವ ಕಡಲೆಕಾಯಿ ನಿಮ್ಮ ಹತ್ರ ಇಲ್ಲ ಅಂತಂದರೆ ಮೊದಲೇ ನೀವು ಎಣ್ಣೆ ಹಾಕಿದಾಗಲೇ ಸ್ವಲ್ಪ ಆ ಕಡಲೆಕಾಯಿನ ಹಾಕಿ ಫ್ರೈ ಮಾಡಿಕೊಂಡು ನಂತರ ಬಾಕಿ ಐಟಮ್ಸ್ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಬೋದು. ಇದು ಚೆನ್ನಾಗಿ ಫ್ರೈ ಆದಮೇಲೆ ತಣ್ಣಗಾಗಕ್ಕೆ ಬಿಡಿ. ತಣ್ಣಗಾದಮೇಲೆ ನಾನು ಮಿಕ್ಸಿ ಜಾರಿಗೆ ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ನೀರು ಹಾಕಿ ಕದೇನೆ ರುಬ್ಕೊಳ್ತೀನಿ. ಹಾಗೂ ನಿಮಗೆ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಜಾಸ್ತಿ ಹಾಕಬಾರ್ದು, ಗಟ್ಟಿಯಾಗೇ ಇರಬೇಕು ಈ ಚಟ್ನಿ. ಇನ್ನೊಂದು ದೋಸೆ ಮಾಡೋಣ. ಕಾದ ಹಂಚಿಗೆ ನೀರು ಹಾಕೋದ್ರಿಂದ ನಿಮಗೆ ಹೀಟ್ ಎಲ್ಲ ಕಡೆ ಸ್ಪ್ರೆಡ್ ಆಗಿ ದೋಸೆ ಈವನ್ ಆಗಿ ಬರುತ್ತೆ, ಅಂದರೆ ಎಲ್ಲ ಕಡೆ ಒಂದೇ ಕಲರ್ ಬರುತ್ತೆ ನಿಮಗೆ. ಅದೊಂದು ಟಿಪ್, ನೀವು ಖಂಡಿತ ಟ್ರೈ ಮಾಡಿ. ದೋಸೆನ ತುಂಬ ತೆಳು ಹಾಕೋಕ್ಕಾಗಲ್ಲ, ಸ್ವಲ್ಪ ದಪ್ಪವಾಗಿ ಹಾಕಬೇಕು. ಸೆಟ್ ದೋಸೆ ಎಲ್ಲ ಮಾಡ್ತಿರಲ್ಲ ಆ ಸೈಜಲ್ಲೇ ಹಾಕಬೇಕಾಗತ್ತೆ, ಅಷ್ಟೇ ದಪ್ಪ ಇದ್ರೇ ಒಳ್ಳೆಯದು. ನೋಡಿ ಎಷ್ಟು ಕಣ್ಕಂಡು ಬಿದ್ದಿದೆ ಅಂತ, ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿ ಕೂಡ ಬರುತ್ತೆ. ನೀವು ಇದನ್ನು ಉಲ್ಟ ಮಾಡಿ ಕೂಡ ಇನ್ನೂ ಒಂದು ಕಡೆ ಕೂಡ ನೀವು ಬೇಯಿಸ್ಕೊಳ್ಬೋದು, ಅಥವಾ ಹೀಗೆ ಕೂಡ ಸರ್ವ್ ಮಾಡ್ಬೋದು. ಸಾಫ್ಟಾಗಿ ಹತ್ತಿ ಥರ ಬರುತ್ತೆ, ಹಾಗೂ ನೋಡಿ ಈ ಸೈಡಲ್ಲಿ ಒಳ್ಳೆ ರೋಸ್ಟಾಗಿ ಬ್ರೌನ್ ಕಲರ್ ಕೂಡ ಬಂದಿರುತ್ತೆ. ಆ್ಯಂಡ್ ಈ ಚಟ್ನಿ ಈ ದೋಸೆ ಜೊತೆ ಹೇಳಿ ಮಾಡಿಸಿರೋ ಕಾಂಬಿನೇಷನ್. ನೀವೇನಾದರೂ ಈ ದೋಸೆ ಟ್ರೈ ಮಾಡಿದ್ರೆ ಈ ಚಟ್ನಿ ಜೊತೆ ಫಸ್ಟ್ ತಿಂದು ನೋಡಿ, ಮತ್ತು ನೀವೇ ಹೇಳ್ತೀರಾ ತುಂಬ ರುಚಿಯಾಗಿತ್ತು ಅಂತ. ಸೊ ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.